ಎಷ್ಟನೇ ವರ್ಷದ ಗಾಂಧಿ ಜಯಂತಿ ನಾವು ಆಚರಿಸ್ತಾ ಇರೋದನ್ನ? ಎಷ್ಟನೇ ವರ್ಷದ ಗಾಂಧಿ ಜಯಂತಿ ಅಂದ್ರ ಗೊತ್ತಿಲ್ಲ, ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಎಪ್ಪತ್ತ 74. ಸೊ ಗಾಂಧೀಜಿ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಹ್ಯಾಪಿ ಗಾಂಧಿ ಜಯಂತಿ. ಏನಾರ ಐಡಿಯಾ ಇದೆಯಾ? 100+ ಇಯರ್ಸ್ ಆಗಿರ್ಬೋದು, ಐಡಿಯಾ ಇಲ್ಲ ನನಗೂ. ಒಪ್ತೆ ಕಡೆ ಒಪ್ತೆ. ಯಾವ ಐಡಿಯಾ? ನೋ, ಐ ಡೋಂಟ್ ನೋ. ಬ್ರೋ, ಹಿ ಇಸ್ ಅ ಬೀಡ್ ಫೈಟರ್. ಸೇಪ ಹೋಗಿ ಊರು ಸೇರ್ಕೊಂಡ. ಸೊ ಗಾಂಧೀಜಿ ಬಗ್ಗೆ ಏನ್ ಗೊತ್ತ ನಿಮ್ಗೆ? ಗಾಂಧೀಜಿ ಬಗ್ಗೆ ಒಳ್ಳೇದು ಕೆಲಸ ಮಾಡ್ರಿ ಅಂತ ಇದೀವಿ. ಅವ್ರು ಸ್ವಾತಂತ್ರ್ಯ ತಂದ್ಕೊಡಿ ನಮ್ಗೆ. ಯಾವಾಗ? 1975 ಅನ್ಕೊಂತೀನಿ. 75 ಅನ್ಕೊಂತೀನಿ. ನಮಗ್ ಗೊತ್ತಿಲ್ಲ ಸರ್. ಗಾಂಧೀಜಿ ಬಗ್ಗೆ ಅವ್ರಿಗೆ ನಮಗೆ ಅವೆಲ್ಲ ಗೊತ್ತಿಲ್ಲ, ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ. ಗಾಂಧಿ ತತ್ವಗಳಲ್ಲಿ ಯಾವ ತತ್ವ ತುಂಬಾ ಇಷ್ಟ ಮತ್ತೆ ಯಾವ್ದನ್ನ ಫಾಲೋ ಮಾಡ್ತೀರಾ? ಗಾಂಧೀಜಿ ಅವರು ಹೇಗ್ ಸತ್ರು ಅಂತ? ಗಾಂಧೀಜಿ ಅವರು ಮಾಡಿದ ಪಾಪಗಳಿಂದ ಇವನು ಅವ್ನು ಬಂದು ಯಾರೋ ಶೂಟ್ ಮಾಡ್ದ ಸತ್ ಹೋದ್ರು. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ಅವ್ರ ನೆನ್ಪಿಲ್ಲ ಅಲ್ಲಿ. ಆದುರಾಮ್ ಗಾಂಧೀಜಿ ಬಗ್ಗೆ ಏನ್ ಗೊತ್ತು ಸರ್ ನಿಮ್ಗೆ? ಅವ್ರ ಬಗ್ಗೆ ಎಲ್ಲ ಚೆನ್ನಾಗಿದೆ. ಸೊ ಗಾಂಧೀಜಿ ಹುಟ್ಟಿದ್ದು ಎಷ್ಟನೇ ಇಸ್ವಿಯಲ್ಲಿ? 1914. ಪ್ರಶ್ನೆಗೆ ಪ್ರಶ್ನೆ. ಓಕೆ, ಅವ್ರು ಸತ್ತಿದ್ ಯಾವ ಇಸ್ವಿಯಲ್ಲಿ ಅವ್ರು ಸತ್ತಿದ್ ಸರ್? ಅದು ಗೊತ್ತಿಲ್ಲ ಸರ್. ಈಗ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ. ಏನ್ ಗೊತ್ತು ನಿಮ್ಗೆ? ಗಾಂಧೀಜಿ ಬಗ್ಗೆ ದೇಶಕ್ಕೆ ಹೋರಾಡಿದ್ರು, ಸ್ವತಂತ್ರ ತಂದ್ಕೊಟ್ರು. ಅಷ್ಟೇ ಸರ್, ನಾವು ಸ್ಕೂಲ್ ಡೇಸ್ ಎಲ್ಲ ಬಿಟ್ಟು ಸುಮಾರು ದಿನ ಆಯ್ತು, ಅವ್ರ ಬಗ್ಗೆ ಆವಾಗ ತಿಳ್ಕೊಂಡಿದ್ದೆ ಅಷ್ಟೇ. ಇವಾಗ ಹೆಚ್ಚಾಗಿ ಗಾಂಧೀಜಿ ಜಯಂತಿ ಏನಕ್ಕೆ ಆಚರಿಸ್ತಾರೆ ಹೇಳಿ ಹೋಗ್ಲಿ. ಗೊತ್ತಿಲ್ಲ ಬಿಡಿ ಸರ್. ಗಾಂಧಿ ಜಯಂತಿ ಬೇಡ ಸರ್, ಗೊತ್ತಿಲ್ಲ ಬಿಡಿ. ಗಾಂಧೀಜಿ ಫೇಮಸ್ ಆಗ ಕಾರಣ ಒಬ್ಬರೇ ಫೇಮಸ್ ಯಾರು ಆಗಲ್ಲ. ನಾನು ಆಯ್ತು, ನೀವು ಆಯ್ತು, ಹಿಂದ್ಗಡೆ ಇದ್ದರದು ಯಾರು ಹೆಸರು ಬಂದಿಲ್ಲ. ಹಾಗಾಗಿ ಅವ್ರ ಹೆಸರು ಮಾತ್ರ ತಾವೇ ಫೇಮಸ್ ಆದ್ರು, ಹಿಂದ್ಲವ್ರ ಹೆಸರು ಯಾರು ಬಂದಿಲ್ಲ. ಗಾಂಧೀಜಿ ಬಗ್ಗೆ ಏನ್ ಗೊತ್ತು? ನಮ್ಮ ಅಷ್ಟು ಶಾಲೆ ಓದಿಲ್ಲ, ನಂಗೆ ಗೊತ್ತಿಲ್ಲ. ನಮ್ಗೆ ಹೋಗ್ಲಿ, ಸ್ವಾತಂತ್ರ್ಯ ಬಂದಿದ್ ಯಾವಾಗಂತ ಗೊತ್ತಾ? ಅಣ್ಣ ಆ ಥರದ ಯಾವ್ದೇನು ಗೊತ್ತಿಲ್ಲ. ಹೆಂಗೋ ಇವೆಲ್ಲ ಚಿನ್ನ ಕನ್ನಡ ಗೊತ್ತಿಲ್ಲ. ನಾನು ಬೆಂಗಳೂರು ನೀವು. ಓಕೆ, ಸೊ ಗಾಂಧೀಜಿ ಬಗ್ಗೆ ಏನು ಗೊತ್ತು? ಹೋಗ್ಲಿ, ಗಾಂಧೀಜಿ ಬಗ್ಗೆ ಏನು ಗೊತ್ತು? ಅವರು ವಿಲ್ನಲ್ಲೇ ಇಂಗ್ಲೆಂಡಲ್ಲೇ ನೀನು ಈ ಥರ ಅಂತ ಬಿಕ್ಕಿಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಅವರು ಕಂಪ್ಲೀಟ್ ಮಾಡಿದ ಅವರು ಎಜುಕೇಶನು, ಒನ್ ಆಫ್ ದ ಬೆಸ್ಟ್ ಫ್ರೀಡಮ್ ಫೈಟರ್. ಓಕೆ, ನಾನ್ ವೈಲೆನ್ಸ್. ಇದೊಂದೇ ಕಡಲ. ಈಗ ಎಷ್ಟನೇ ವರ್ಷದ ಗಾಂಧಿ ಜಯಂತಿ? ಕನ್ನಡ ನೈಮಾಲ್ ಇಂಗ್ಲಿಷ್. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ? ವೆನ್ ವಿ ಗಾಟ್ ಫ್ರೀಡಮ್? ಓಕೆ, 1947. ದೆನ್ ಹೌ ಕಮ್ ಗಾಂಧೀಜಿ ಡೈರಿ 1940 ಓನ್ಲಿ? ಗಾಂಧೀಜಿ ಸ್ವಾತಂತ್ರ್ಯ ತಂದು ಕೊಟ್ಟಿಲ್ಲ ಅಂದಿದ್ರೆ ಏನಾಗ್ತಿತ್ತು ಸರ್? ಗಾಂಧೀಜಿ ಸ್ವಾತಂತ್ರ್ಯ ತಂದು ಕೊಟ್ಟಿಲ್ಲ ಅಂದ್ರೆ ಏನು ಆಗ್ತಾ ಇರಲಿಲ್ಲ. ಲೈಕ್ ಈಗ ನಾವು ಪ್ರೆಸೆಂಟ್ ಸಿಚುಯೇಷನ್ ನೋಡ್ಬಿಟ್ರೆ ಅದು ಏನಿತ್ತು, ಈ ಕೊಲೊನೈಸೇಷನ್ ಅನ್ನೋದು ಅದಾಗ ಅದೇ ಹೋಗ್ತಾ ಬಂತು. ಅವ್ರು ಇಲ್ಲ ಅಂದಿದ್ರೆ ಮುಂಚೆ ಬೇರೆಯವ್ರು ತಂದು ಕೊಡ್ತಾ ಇದ್ರು. ಅವ್ರು ಇದು ಇದು ಆಕ್ಚುಲಿ ಚೆನ್ನಾಗಿರೋ ಅವರು ಸಿಂಪಲ್, ಜಾಸ್ತಿ ವೈಲೆನ್ಸ್ ನಂಬ್ಕೊಂಡವರಲ್ಲ. ಅವ ಅಹಿಂಸೆಯಿಂದಾನೆ ಫ್ರೀಡಮ್ನ. ಗಾಂಧೀಜಿ ಹುಟ್ಟಿದೆ ಎಲ್ಲಿ ಸರ್? ಪೋರ್ಬಂದರ್. ಪೋರ್ಬಂದರ್ ಯಾವ ಇಸ್ವಿಯಲ್ಲಿ ಹುಟ್ಟಿದ್ರು? ಯಾವ ಇನ್ನೇ ಇದೆಯಾ? ಸೊ ವಿಚ್ ಇಯರ್ ಗಾಂಧೀಜಿ ಬಾರ್ನ್? 1897 ಐ ಗೆಸ್. ನೋ ನೋ, ಇಟ್ಸ್ ಬಿಟ್ ಅರ್ಲಿ. ಗಾಂಧೀಜಿ ಜಯಂತಿ ನಾವು ಆಚರಿಸ್ತಾ ಇರೋದು ಎಷ್ಟನೇ ವರ್ಷದ ಅಂತ ಐಡಿಯಾ ಇದೆಯಾ? ನೋ ಐಡಿಯಾ ಸರ್, ಹೇಳ್ರಿ. ಗೂಗಲ್ ಮಾಡ್ಬಿಡ. 155. ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಮೋಸ, ಚೀಟಿಂಗ್. ನಿಮಗ್ ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಓಕೆನಾ? ಇಯರ್ಸ್ ಆಯ್ತು ಐ ತಿಂಕ್. ಬರ್ತ್ಡೇ 156 ಅನ್ಸ್ಕೊಂತು. ಎಷ್ಟನೇ ವರ್ಷದ ಅಂತ ಐಡಿಯಾ ಇಲ್ಲ, ಆದ್ರೆ ಏನಕ್ಕೆ ಆಚರಿಸ್ತಾ ಇದೀವ ಅಂತ ಗೊತ್ತಾಣ. ಏನಕ್ಕೆ? ಅವ್ರ ಬರ್ತ್ಡೇ, ಅದಕ್ಕೆ. ಎಷ್ಟನೇ ವರ್ಷದ ಅಂತ ಐಡಿಯಾ ಇದೆಯಾ? ಐಡಿಯಾ ಇಲ್ಲ. ಡಿಸೆಂಬರ್ 1948 ಇಂದ ಲೆಕ್ಕ ಹಾಕೊಂಬಿಡು. ಗಾಂಧಿ ಜಯಂತಿ ಕೇಳ್ತಾರೆ. ಗಾಂಧಿ ಜಯಂತಿ ನಾವು ಸತ್ತೋಗಿದ್ದೆ 1948 ಅಲ್ಲಿ. 1948 ಇಂದ ಇಲ್ಲಿಗೆ ಹುಟ್ಟಿತ್ತು. ಹುಟ್ಟಿದ್ ಲೆಕ್ಕ ಬರಲ್ಲ. ಹುಟ್ಟಿದ್ ಯಾವಾಗ ಅಂತ ಹುಟ್ಟಿದ ಐಡಿಯಾ ಇದೆಯಾ ಸರ್? ಓಕೆ, ಬನ್ನಿ ಸರ್. ಸಿನ ನಿಂತ್ಕೊಳ್ಳೋ, ಯಾಕೆ ಎದ್ರುಕೊಂಡು ಹೋಗ್ತಿಲ್ಲ? ಲೇ ನಿಂತ್ಕೊಳ್ಳೋ, ನಾನು ಬರ್ತಿಲ್ಲ. ಏನ್ ಗೊತ್ತೇಳಿ ಅವ್ರ ಬಗ್ಗೆ? ಹೋಗ್ಲಿ, ಏನೋ ಗೊತ್ತಿಲ್ಲ. ಫ್ರೀಡಮ್ ಫೈಟರ್ ಅಷ್ಟೇ. ನೀನ್ ನೋಡ್ರಿ, ಅಯ್ಯೋ ಪಾಪ ಅನ್ನಿಸ್ತಿದೆ. ಸಸ್ ಬಾರ್ದ ಯಾರು ನಾವು?
ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಗಾಂಧಿ ಜನರ ನಮ್ಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಡದೆ ಹೋಗಿದ್ರೆ, ಸೊ ನಮ್ಮ ದೇಶದ ಕಲ್ಪನೆ ಹೇಗಿರುತ್ತೆ ಅಂತ ಏನಾಗ್ತದೆ. ಓಕೆ, ಆಗ್ತಿದ್ರು ಬಟ್ ಗುಲಾಮಗಿರಿ ಹೋಗ್ತಿರ್ಲಿಲ್ಲ ಅಂತ ಅನ್ಕೋತಿದ್ರು. ಅವ್ರು ಯಾವಾಗ್ಲೂ ಅಹಿಂಸೆ ಅನ್ಕೋತ ಹೋದ್ರಲ್ಲ, ಇವರೆಲ್ಲ ಹಿಂಸೆ ಅನ್ಕೋತ ಹೋಗ್ತಿದ್ರು. ಸೊ ಇನ್ನೂ ಸ್ವಲ್ಪ ಲೇಟ್ ಆಗ್ತಿತ್ತೇನೋ ಅಂತ. ಗಾಂಧೀಜಿ ಅವರೇ ಎಲ್ಲ ಮಾಡಿದ್ರು ಅಂತಾನೆ ಹೇಳಕ್ ಆಗಲ್ಲ, ಬಟ್ ಗಾಂಧೀಜಿ ಅವ್ರದ್ದು ಒಂದು ದೊಡ್ಡ ಪಾತ್ರ ಇದೆ. ಯಾಕೆಂದರೆ ಗಾಂಧೀಜಿ ಅವರು ಕೇವಲ ರಾಜಕೀಯವಾಗಿ ಅವರು ಇನ್ವಾಲ್ವ್ ಆಗಿರಲಿಲ್ಲ, ಸಾಮಾಜಿಕವಾಗಿ ಅವರು ಒಂದು ಸೋಷಿಯಲ್ ರೆಫಾರ್ಮರ್ ರೀತಿಯ ಕೆಲಸ ಮಾಡಿದ್ರು. ಎಷ್ಟನೇ ವರ್ಷದ ಗಾಂಧಿ ಜಯಂತಿ ಇದು? ನಮ್ಮನ್ನು ಟ್ರೋಲ್ ಮಾಡಕ್ಕೆ ಹಿಂಗೆ ಕೇಳ್ತಿದ್ದೀರ? 73 ಅನ್ಸುತ್ತೆ ಅದೇ 73 ನಂಗೆ ಅನ್ಸುತ್ತೆ. 76 ಇನ್ನೊಂದು ಚಾನ್ಸ್, ಇನ್ನೊಂದು ಲಾಸ್ಟ್ ಚಾನ್ಸು. ನಿಜ ಗೊತ್ತಿಲ್ಲ ಅಣ್ಣ. ಓಕೆ ಬಿಡಿ, ನಿಜ ನನಗೆ ಗೊತ್ತಿಲ್ಲ ಬ್ರ, ಗೊತ್ತಿಲ್ಲ ಅವ್ರ ಬಗ್ಗೆ ಕೆಲವೊಂದು ವಿಚಾರ ಗೊತ್ತು, ಬಟ್ ಎಷ್ಟನೇದ ಅಂತ ನಿಜ ಫ್ರಾಂಕ್ನೆಸ್ ಒಪ್ಕೋಬೇಕಿತ್ತು. ಓಕೆ, ತೊಂದರೆ ಇಲ್ಲ. ಓಕೆ, ಬೇರೆ ಕೇಳ್ತೀನಿ ಬೇರೆ. ಓಕೆ, ಸೊ ಗಾಂಧೀಜಿ ಅವರು ಹುಟ್ಟಿದ್ದು ಯಾವಾಗ? ಅಕ್ಟೋಬರ್ 2 ಬರ್ದು. ಅದೆಲ್ಲರಿಗೂ ಗೊತ್ತು. ಎಷ್ಟನೇ ಇಸ್ವಿ ಗೊತ್ತಿಲ್ಲ, ಪರವಾಗಿಲ್ಲ. ಆಮೇಲೆ ಇವಾಗ ಗಾಂಧೀಜಿ ಸ್ವಾತಂತ್ರ್ಯ ತಂದುಕೊಟ್ಟು ನಮ್ಗೆ ಎಷ್ಟು ವರ್ಷ ಆಯಿತು? ಗಾಂಧೀಜಿ ತಂದ್ಕೊಟ್ಟಿಲ್ಲ, ಸ್ವಾತಂತ್ರ್ಯ ತಂದಿರೋರು ಭಗತ್ ಸಿಂಗು, ರಾಜ್ಗುರು, ಸುಖದೇವ್ ಅಂತವರು. ನಾವು ಗಾಂಧೀಜಿ ಏನು ಬಿಲೀವ್ ಮಾಡಲ್ಲ. ಓಕೆ, ನಾವು ಬರೀ ಸುಮ್ಮನೆ ಅವ್ರು ಇದಕ್ಕೆ ರಜಾನು ಕೊಡಬಾರ್ದು ಅನ್ಸಿದ್ದು ನಮಗೆ. ಹಾಂ ಹಾಂ, ಕಾಲೇಜ್ ರಜಾ ಸಿಗಿದೆ ಅಂತ ಎಲ್ಲರೂ ಖುಷಿ ಪಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಆಯ್ತಾ, ನಿಜವಾಗ್ಲಿ ಇವ್ರು ಸಿ ಆರ್ ಐ ಇವರು. ಗಾಂಧೀಜಿ ಹೇಗೆ ಸತ್ರು? ನೇತಾರಾಮ್ ಗುಡ್ ಸರ್, ನೇತಾರಾಮ ನೇತಾರಾಮ ಗೂಡ್ಸೆಯಿಂದ ಏನು ಗನ್ನಲ್ಲಿ ಶೂಟ್ ಮಾಡಿಸ್ಕೊಂಡು ಸುತ್ತೋದ್ರು. ಗಾಂಧೀಜಿ ತತ್ವಗಳು ಯಾವುದು? ಸಮ್ವೇರ್ ರೆಡ್, ಹಿ ವಾಸ್ ಗಿವನ್ ಆಪ್ಷನ್, ವಾಟ್ ಯು ಟೇಕ್, ಇದರ್ ಗೋಯಿಂಗ್ ಬೈ ವೈಲೆನ್ಸ್ ಆರ್ ಗಿವಿಂಗ್ ಅಪ್ ಯುವರ್ ಫ್ರೀಡಮ್. ಹಿ ಸೆಡ್, ನಾವು ವೈಲೆನ್ಸ್ ಬೇಕಾದ್ರೆ ಮಾಡ್ಬಿಡ್ತೀವಿ ಒಂದು ಪಕ್ಷ, ಆದರೆ ಸ್ವಾತಂತ್ರ್ಯ ಬಿಟ್ಕೊಡಲ್ಲ ಅಂತಂದ್ರು. ಹಿ ನೀವು ಸ್ವಾತಂತ್ರ್ಯ ವಾಸ್ ದಟ್ ಸೋ ಮಚ್ ಆಫ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಅಂತ. ಹಂಗಾಗಿ ಅವ್ರ ತತ್ವಗಳು ಕೆಲವೆಲ್ಲ ಪಾಲಿಸದೆ ಹೋದ್ರು, ಕೆಲವೊಂದು ಪಾಲಿಸಿ ಪಾಲಿಸ್ಬೇಕಾದ್ರೆ. ಅ ಮ್ಯಾನ್ ಈಸ್ ಅ ಪ್ರಾಡಕ್ಟ್ ಆಫ್ ಹಿಸ್ ಥಾಟ್ಸ್. ಓಕೆ, ಸ್ವಾತಂತ್ರ್ಯ ಅವ್ರು ತಂದ್ಕೊಟ್ಟಿರಲಿಲ್ಲ ಅಂದರೆ ಏನಾಗ್ತಿತ್ತು ನಮ್ಮ ದೇಶ? ಬ್ರಿಟಿಷ್ ಅವ್ರನ್ನ ಹಾಳವ್ರು, ಇನ್ನೂ ಹಾಳು ಮಾಡಕ್ಕವರು. ಹೇಗಿರ್ತಿತ್ತು ಅಂದರೆ ಅದೇ ಬ್ರಿಟಿಷವ್ರಿಗೆ ಸೇವಕರಾಗ್ಬಿಟ್ಟೇ ಇರಬೇಕಿತ್ತು ನಾವು. ಸ್ವತಂತ್ರ ತಂದುಕೊಟ್ಟಿದ್ದವರು ನಮಗೆ, ಬ್ರಿಟಿಷ್ ಅವರಿಂದ ಮುಕ್ತಿ ಕೊಡಿಸಿದವರು. ಫ್ರೀಡಮ್, ಹೆಣ್ಮಕ್ಳಿಗೆ ಫ್ರೀಡಮ್ ತಂದುಕೊಟ್ಟಿದ್ದಾರೆ ಅಂದ್ರೂ ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ಫ್ರೀಡಮ್ಮೇ ಇಲ್ಲ. ಈಗ ನೋಡೋ ಪಿನ್ ಸತ್ಯಾಗ್ರಹ ಆ ಥರದ್ದೆಲ್ಲನೂ ಮಾಡಿ ಲೈಕ್ ನಮ್ಮ ಫ್ರೀಡಮ್ಗೋಸ್ಕರ ಅವರು ಹೋರಾಡಿದ್ದಾರೆ. ಸೊ ಅವ್ರಿಗೋಸ್ಕರ ಒಂದು ಟ್ರಿಬ್ಯೂಟ್ ಆಗಿ ಗಾಂಧಿ ಜಯಂತಿ ಅಂತ ನಾವು ನ್ಯಾಷನಲ್ ಹಾಲಿಡೇ ಆಗಿ ಡಿಕ್ಲೇರ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಫ್ರೀಡಮ್ ಫೈಟರ್. ಓಕೆ, ಮತ್ತೆ ಕಾಂಗ್ರೆಸ್ನ ಪಕ್ಷ ಇದು ಮಾಡಿದ್ದು. ಓಕೆ, ಫಸ್ಟ್. ಓಕೆ, ಇವಾಗ ಗಾಂಧಿ ಜಯಂತಿ ಎಷ್ಟನೇ ವರ್ಷದ ಆಚರಿಸ್ತಾರೆ, ಅದು ಐಡಿಯಾ ಇದೆಯಾ? 72 ಇಯರ್ಸ್. ಇಲ್ಲ, ರಾಂಗು. ಗಾಂಧಿ ಜಯಂತಿ ನಾವು ಆಚರಿಸ್ತಾರದು ಬಂದು 155ನೇದು. ಇನ್ನ ಸ್ವತಂತ್ರ ಸಿಕ್ಕಿಲ್ಲ ಸರ್ ನಮ್ಗೆ. ಒಬ್ಬ ಹೆಣ್ಮಕ್ಳು ರಾತ್ರಿ ಇವತ್ತು ನಡ್ಕೊಂಡು ಹೋಗಕ್ಕಾಗಲ್ಲ ಸಮಾಜದಲ್ಲಿ. ಇಕ್ವಾಗಿಟ್ಟಿ ಈಗ ಸರ್, ನಿನ್ನ ಮನಸ್ಸು ದೊಡ್ಡದು. ಓಕೆ, ಇವಾಗ ಗಾಂಧೀಜಿ ಅವರು ನಮ್ಮ ಜೊತೆ ಬದುಕಿಲ್ಲ, ಬಟ್ ಆದರೂ ಅವ್ರನ್ನ ನಾವು ದಿನ ನೋಡ್ತಾನೆ ಇರ್ತೀವಿ. ಎಲ್ಲಿ ನೋಟ್ ಮೇಲೆ ಇನ್ನು ರೀಸೆಂಟಾಗಿ ನೋಡಿದ್ರೆ ಎಷ್ಟು ರೇಪ್ಗಳಾಗ್ತಿದೆ, ಎಲ್ಲಿ ಸಿಕ್ಕಿದೆ, ಅದ್ರಲ್ಲಿ ಒಂದೂ ಸಾಲ್ವ್ ಆಗ್ತಿಲ್ಲ. ಮುಚ್ಚಾಕ್ತಿದ್ದಾರೆ ಹಂಗೆ, ಎಲ್ಲ ಕೇಸಸ್ಗಳು ಮುಚ್ಚಾಕ್ತಿದ್ದಾರೆ. ಅವ್ರಿಗೇನು ಒಂದು 6 ತಿಂಗಳು ಇಲ್ಲಾಂದರೆ 3 ತಿಂಗಳು ಜೈಲ್ ಆಗ್ತಾರೆ, ಅವ್ರು ಮತ್ತೆ ವಾಪಸ್ ಬರ್ತಾರೆ. ಏನು ಬಂತು ಅವರಿಗೆ? ಬೇರೆ ದೇಶಗಳಲ್ಲಿ ನೋಡಿದ್ರೆ ಏನಾದರೂ ಈ ಥರ ರೇಪಿಸ್ಗಳು ಆಗಿದ್ರೆ ಅಲ್ಲೇ ಶೂಟ್ ಮಾಡ್ತಾರೆ, ಸ್ಪಾಟ್ ಔಟ್ ಶೂಟ್ ಮಾಡ್ತಾರೆ. ಈಗ ಇಲ್ಲ ಇಲ್ಲ ಶೂಟ್ ಮಾಡಲ್ಲ, ಜೈಲ್ಗೆ ಹಾಕ್ತಾರೆ, ಅವ್ರು ಮತ್ತೆ ಬೇಲ್ ಕೊಡ್ಸ್ಕೊಂಡು ಈಚೆ ಬರ್ತಾರೆ. ಏನು ಏನು ಬಂತು? ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನ್ಸೋದೇ ಇಲ್ಲ ನನಗೆ ಹೆಣ್ಮಕ್ಳಿಗದು. ಗಾಂಧೀಜಿ ಅವ್ರ ಬಗ್ಗೆ ನಿನಗೇನು ಗೊತ್ತು? ಏನೂ ಗೊತ್ತಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ತಿಳ್ಕೊಳೋ ಇಂಟೆನ್ಷನು ಇಲ್ಲ. ಅದೇ ಯಾಕೆ ಅಂತ? ಏನು ತಿಳ್ಕೊಬೇಕು ಅಂತ ಇಲ್ಲ. ಓಕೆ, ಆದರೆ ತಿಳ್ಕೊಂಡಿಲ್ಲ. ಇದು ನಮ್ಮ ದೇಶ ಅಂದರೆ. ಸ್ವತಂತ್ರ ಬಂದು ಎಷ್ಟು ವರ್ಷ ಆಯಿತು? 77 ಇಯರ್ಸ್ ಆಗಿದೆ. ಎಷ್ಟನೇ ಗಾಂಧಿ ಜಯಂತಿ ಇದು ಅಂತ ಏನಾರು ಐಡಿಯಾ ಇದೆಯಾ ನಿಮಗೆ? ಸೊ ಗೊತ್ತಿಲ್ಲ ಅಲ್ವಾ? ಓಕೆ ಸರಿ, ಗಾಂಧಿ ಜಯಂತಿ ಬಂದು 155ನೇದು. ಓಕೆನಾ? ಸೊ ಗಾಂಧೀಜಿದು ತತ್ವಗಳು ಆದರ್ಶಗಳು ತುಂಬ ಇದೆ, ಪ್ರಿನ್ಸಿಪಲ್ಸ್ ಎಲ್ಲ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಗೊತ್ತು, ನೀವು ಫಾಲೋ ಮಾಡೋದು ಯಾವುದು? ಫ್ರೀಡಮ್.
ಗಾಂಧೀಜಿಯವ್ರದ್ದು ಯಾವ ತತ್ವ ಇಷ್ಟ ನಿಮಗೆ? ಅವರು ಶಾಂತಿ, ಎಲ್ಲ ದೇಶದಲ್ಲಿ ಶಾಂತಿ ಎಂದಿರಬೇಕು, ಸಮಾನತೆ ಇರಬೇಕು, ಅದನ್ನು ತೋರಿಸ್ಕೊಳ್ಳೋ ಜಾತಿ ಭೇದ ಇಲ್ಲ, ಹಿಂಗೆಲ್ಲ ಒಂದಾಗಿರ್ಬೇಕು ಅನ್ನೋದನ್ನ ಹೇಳಿದ್ರೆ ಅದು ಇಷ್ಟ. ಗ್ರಾಮೋದಯ ಮತ್ತು ಗ್ರಾಮ ಸ್ವರಾಜ್ಯ. ಓಕೆ, ಅಂದರೆ ನಿಜವಾದ ಬದುಕು ಇರೋದೇ ಹಳ್ಳಿಗಳಲ್ಲಿ, ಹಳ್ಳಿಗಳನ್ನು ಮೂಲ ಒಂದು ಡೆವಲಪ್ಮೆಂಟ್ನ ಕೇಂದ್ರಗಳಾಗಿ ಮಾಡಬೇಕನ್ನೋದು ಗಾಂಧೀಜಿಯವರ ಒಂದು ಕನಸು. ಸರ್, ಗಾಂಧೀಜಿ ತತ್ವಗಳಲ್ಲಿ ಅವ್ರದ್ದು ಮೇನ್ ಏನು ಮಾಡಿದ್ರು ಅಂದರೆ ನಾನ್ ವೈಲೆನ್ಸ್ ತುಂಬ ಯೂಸ್ ಮಾಡಿದರು, ಅದು ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ ಆಯಿತು. ಈಗ ಇಂಡಿಯಾ ಕೂಡ ಅದನ್ನೇ ಇಂಪ್ಲಿಮೆಂಟ್ ಮಾಡಿಕೊಂಡು ಅದೇ ಪಾಲಿಸಲಿದೆ. ಹಾಗಾಗಿ ಇಂಡಿಯಾದು ಬೇರೆ ದೇಶದ ಜೊತೆನೂ ರಿಲೇಷನ್ ಚೆನ್ನಾಗಿದೆ. ಸೊ ಅದು ತತ್ವ ಇವಾಗಲೂ ಎಲ್ಲರೂ ಬಳಸಿದ್ರೆ ತುಂಬ ಹೆಲ್ಪ್ಫುಲ್ ಇರುತ್ತೆ ಲೈಫಲ್ಲಿ. ಆ ತತ್ವದಲ್ಲಿ ನೀವು ಯಾವ ತತ್ವ ಫಾಲೋ ಮಾಡ್ತೀರಾ? ನಾವು ಗಾಂಧೀಜಿ ತತ್ವ ಫಾಲೋ ಮಾಡಲ್ಲ ಸರ್, ನಾವು ಭಗತ್ ಸಿಂಗ್ ತತ್ವ. ದ ನಾನ್ ವೈಲೆನ್ಸ್ ಇಂದ ಹೇಗೆ ಇಂಡಿಪೆಂಡೆನ್ಸ್ಗೆ ಹೋರಾಡಿದ್ರು ಅದಿಷ್ಟ. ನಾನು ಒಂದು ಪರ್ಸನಲಿ ಫಾಲೋ ಮಾಡೋದು ಏನಪ್ಪ ಅಂತಂದರೆ, ಇನ್ನು ಆ ಲೈನ್ಗಳನ್ನ ನಮ್ಮ ಕಾಲೇಜ್ ಬೋರ್ಡ್ ಮೇಲೂ ಬರೆದಿದ್ದಾರೆ. ಪ್ರತಿಯೊಂದು ವಿಚಾರ ಬಂದಂತ ಯಾವುದೇ ವಿಚಾರ ಬಂದರೂ ನಾವು ಕೋಪ ದ್ವೇಷ ಅಂತ ಹೋಗ್ತಾ ಹೋಗ್ತೀವಿ. ಇನ್ ಅ ಸ್ಮಾಲ್ ಟಚ್ ಆರ್ ಇನ್ ಅ ವೆರಿ ಕಾನ್ಷಿಯಸ್ ವೇ ವಿ ಕ್ಯಾನ್ ಟಚ್ ದ ವರ್ಡ್ ಅಂತ ಐತೆ, ಅಥವಾ ವಿ ಕ್ಯಾನ್ ಶೇಕ್ ದ ವರ್ಡ್ ಅಂತ ಐತೆ. ಪ್ರೀತಿಯಿಂದ ಮತ್ತು ಎಷ್ಟಾಗುತ್ತೋ ಅಷ್ಟು ರೆಸ್ಪಾಂಡಿವ್ನೆಸ್ಸಿಂದ ನಾವು ಪ್ರಪಂಚನ ಅಲ್ಲಾಡಿಸ್ಬೋದಂತೆ. ಬಟ್ ನಾವು ಈಗ ಕೋಪ ದ್ವೇಷ ಅದ್ರ ಮುಖಾಂತರ ಮಾತ್ರ ಹೋಗ್ತಿದ್ದೀವಿ. ಸೊ ಐ ಥಿಂಕ್ ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು ಅಂತ ನಾನು ಬಿಲಿ ಮಾಡೋದು ಹಂಗೆನೇ, ಆ್ಯಂಡ್ ಆ್ಯಸ್ ಅ ನಾನು ಇರೋದು ಹಂಗೆನೇ. ಗಾಂಧೀಜಿ ಬಗ್ಗೆ ಹೊರಗಡೆ ಕೆಲವರು ನೆಗೆಟಿವ್ ಅಭಿಪ್ರಾಯನೂ ಇದೆ, ಪಾಸಿಟಿವ್ ಅಭಿಪ್ರಾಯನೂ ಇದೆ. ಸೊ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಪಾಸಿಟಿವ್ ಇದೆಯಾ? ನಮ್ದು ಎರಡೂ ಇದೆ. ಆಯ್ತು, ಪಾಸಿಟಿವ್ ಒಂದು ಪಾಯಿಂಟ್ ಹೇಳಿ, ನೆಗೆಟಿವ್ ಒಂದು ಪಾಯಿಂಟ್ ಹೇಳಿ ಸಾಕು. ಪಾಸಿಟಿವ್ ಅಂತಂದ್ರೆ ಇವಾಗ ಅವರು ಹಿಂಸೆ ಮಾಡಬಾರ್ದು ಒಪ್ಕೋತೀವಿ, ಬಟ್ ಹಂಗಂತ ಹೇಳಿ ಕಂಪ್ಲೀಟ್ ಆಗಿ ಅಹಿಂಸೆ ಅನ್ಕೋತಾ ಹೋದ್ರೆ ಆಗಲ್ಲ, ನಡೆಯಲ್ಲ. ನಮ್ಗೆ ಹಿಂಸೆ ಕೊಡ್ತಾರ ಅಂದ್ರೆ ಅವ್ರು ಹಿಂಸೆ ರಿಟರ್ನ್ ಕೊಡ್ಲೇಬೇಕು. ಅವರು ನಮ್ಗೆ ಅಂದ್ರೆ ಏನದು ಟಿಟ್ ಫಾರ್ ಟ್ಯಾಟ್ ಅನ್ನೋ ತರ ಆ ರೀತಿ. ಇದು ಪಾಸಿಟಿವ್ ನೆಗೆಟಿವ್ ನೀವು ಹೇಳಿದ? ಇದು ನೆಗೆಟಿವ್. ನೀವು? ಅದೇ, ಒಂದ್ ಕಪ್ಪಾಳಕ್ಕೆ ಹೋದ್ರೆ ಇನ್ನೊಂದ್ ಕಪ್ಪಾಳ ತೋರಿಸಿ ಅಂತ ಹೇಳ್ತಾರಲ್ಲ, ಅದು ಒಂಚೂರು ನೆಗೆಟಿವ್. ಸೊ ಪಾಸಿಟಿವ್ ಆದ್ರೆ ನೀವ್ ಹೇಳಿ. ಇಂಡಿಯಾಕ್ಕೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ, ನಮ್ಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಓಕೆ, ಸೊ ಅಷ್ಟೇ. ಅವ್ರು ಮಾಡಿದ ಒಂದು ಮಿಸ್ಟೇಕು, ಪಾಕಿಸ್ತಾನ ಬಿಟ್ಕೊಟ್ಟಿದ್ದಷ್ಟೇ. ಪಾಕಿಸ್ತಾನ ಬಿಟ್ಕೊಟ್ಟಿದ್ದ ಇದು ನೆಗೆಟಿವ್ ಆಯ್ತು. ಪಾಸಿಟಿವ್ ಎಲ್ಲ ಬಂತು? ಪಾಸಿಟಿವ್ ಅಂದ್ರೆ ಕೊಟ್ರಲ್ಲ, ಫೈನಲಿ ನಮ್ಗೆ ಸ್ವಾತಂತ್ರ್ಯ ಕೊಟ್ಟರು, ಅವರೇ ಮೇನ್ ಸ್ವಾತಂತ್ರ್ಯ ಬರ್ಲಿಕ್ಕೆ. ಸೊ ಅದೇ ಒಂದು ಪಾಸಿಟಿವ್. ಪಾಸಿಟಿವ್ ಆಗಿ ಮಾತಾಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ನನ್ನ ಅಭಿಪ್ರಾಯ, ಪಾಸಿಟಿವ್ ತಗೊಳೋರ್ಗೆ ಪಾಸಿಟಿವ್ ಇದೆ, ನೆಗೆಟಿವ್ ತಗೊಳೋರ್ ನೆಗೆಟಿವ್ ಇದೆ. ಬರೀ ಇಂಥದ್ದೇ ಯಾ? ಇವಾಗ ನಾವೆಲ್ಲ ನೆಗೆಟಿವೇ ತಗೊಳೋದು, ಅವ್ರು ಎಂಜಾಯ್ ಮಾಡಿರೋ ಲೈಫ್ ಅದೇ ತಗೊಂತೀವಿ. ಯಾಕಂದ್ರೆ ಅವ್ರು ಹೋರಾಡಿದಾರೆ, ಅವ್ರಿಗಿಂತ ತುಂಬಾ ಸ್ಟ್ರಗಲ್ ಪಟ್ಟಿರೋರು ಇದಾರಣ್ಣ, ಹೋಗ್ಬಿಟ್ಟು ಫೈಟ್ ಮಾಡಿರೋರೆಲ್ಲ, ಅದಕ್ಕೆ ನಾವು ಎರಡು ತಗೊಂತೀವಿ. ಓಕೆ, ಆಗ ಗಾಂಧೀಜಿಯವ್ರು ಹೇಳಿದ್ರು ವಿದೇಶಿ ವಸ್ತುಗಳನ್ನ ಉಪಯೋಗಿಸ್ಬಾರ್ದು, ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸ್ಬೇಕು ಅಂತ. ಇನ್ನೇನು, ನಾವು ಮೇಡ್ ಇನ್ ಇಂಡಿಯಾ ಕ್ಲಾತ್ಸ್ ಅದೇ ಎಲ್ಲ ಹಾಕೋದು. ನಾವು ಮೇಡ್ ಇನ್ ಇಂಡಿಯಾ ಒಂದೇ ಒಳ್ಳೆ ಕಾನ್ಸೆಪ್ಟ್ ಗಾಂಧೀಜಿ ಮಾಡಿದ್ವಿ, ಇನ್ನೇನು ಬೇರೆ ಅಷ್ಟೊಂದು. ಕರೆಕ್ಟ್, ನಮ್ದು ನಾವು ಫಸ್ಟ್ ನಾವು ಯುಟಿಲೈಸ್ ಮಾಡ್ಕೊಂಡ್ರೆ ಮುಂದಿನ ನೋಡಕ್ ಬರುತ್ತೆ. ಈಗ ನಮ್ದೇ ನಾವು ಪಡ್ಕೊಳ್ಳದೆ ಹೊರಗಿನ ನಾವು ತಗೋಬಂದ್ರೆ ಅವ್ರಿಗೆ ಲಾಭ ಜಾಸ್ತಿ, ನಮಗೆ ನಷ್ಟ. ನಮ್ದನ್ನ ನಾವು ಫಸ್ಟ್ ಯುಟಿಲೈಸ್ ಮಾಡ್ಕೋಬೇಕು ಜಾಸ್ತಿ. ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಅದೇ, ದೇಶ ನಮ್ಮ ದೇಶ ಬೆಳಿಬೇಕು ಅಂತ ಹೇಳಿದ್ರೆ ಫಸ್ಟ್ ನಮ್ದ್ರಲ್ಲಿ ನಾವು ಜಾಸ್ತಿ ನಾವು ಉತ್ಪನ್ನ ಮಾಡಿ ಬೆಳೆಸಿ ಮುಂದುವರಿಸ್ಬೇಕು. ಇಲ್ದಿದ್ರೆ ನಾವು ಅವ್ರದೇ ಯೂಸ್ ಮಾಡ್ತಿದ್ರೆ ನಮ್ಮ ದೇಶ ಮುಂದುವರಿಯಲ್ಲ, ಹೀಗೆ ಇದ್ಬಿಡತ್ತೆ ಅಂತ. ಸೊ ಗಾಂಧೀಜಿಯವರು ಏಕ್ ಸತ್ರು? ಅವರು ಲೈಕ್ ಅದು ಸತ್ಯಾಗ್ರಹ ಮಾಡಬೇಕಾದ್ರೆ ಇಲ್ಲ ಫ್ರೀಡಮ್ ಸಿಕ್ ಉಪ್ಪಿನ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹದಲ್ಲಿ ಫ್ರೀಡಮ್ ಫೈಟರ್ ಅಲ್ವಾ, ಸೊ ಲೈಕ್ ವಾರ್ ಅಲ್ಲಿ ಸತ್ತು ವಾರೇ ಮಾಡಿಲ್ಲ ಅವರು. ಹೌದಾ? ಅವರು ಶಾಂತಿ ಪ್ರಿಯರು, ನಾನ್ ವೈಲೆನ್ಸ್. ಸೊ ಅಂಥವ್ರು ಹೆಂಗೆ ವಾರ ಮಾಡ್ತಾರೆ? ಸೊ ಅವ್ರು ಸತ್ಯದ ಹೆಂಗಂದ್ರೆ ಸ್ವತಂತ್ರ ಸಿಕ್ಕಾದ್ಮೇಲೆ ನಾಥುರಾಮ್ ಗುಡ್ಸ್ ಅಂತ ಹಿಂಗ್ ಬ್ರಿಟಿಷ್ ಅವರು ಆಫೀಸರು ಅವ್ರನ್ನ ಗುಂಡಿಕ್ಕಿ ಸಾಯಿಸಿದ್ರು. ಓಕೆನಾ?